ನಮಸ್ಕಾರ ಸ್ನೇಹಿತರೆ ಜಿ ಕೆ ಮಾರ್ಗದರ್ಶಿ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯದ ಮಾಹಿತಿಗಾಗಿ ಪಕ್ಕದಲ್ಲಿನ ಅನ್ನು ಕ್ಲಿಕ್ ಮಾಡಿಕೊಡಿ ಇವತ್ತಿನ ದಿವಸ ಕನ್ನಡ ವ್ಯಾಕರಣದ ಮುಂದುವರೆದ ಭಾಗ ಕನ್ನಡ ವ್ಯಾಕರಣ ಕುರಿತು ನೋಡೋಣ ವ್ಯಾಕರಣ ಎಂದರೇನು ಒಂದು ಭಾಷೆಯ ರಚನೆಯನ್ನು ವೈಜ್ಞಾನಿಕವಾಗಿ ತಿಳಿಸುವ ಶಾಸ್ತ್ರವಾಗಿದೆ ಭಾಷೆ ಬಂದ ಹಲವಾರು ವರ್ಷಗಳ ನಂತರ ವ್ಯಾಕರಣ ಬರುವುದು ವ್ಯಾಕರಣ ರಚನಾಕಾರರಿಗೆ ವೈಯಾಕರಣಿ ಎನ್ನುವರು ವ್ಯಾಕರಣದಿಂದಾಗುವ ಪ್ರಯೋಜನವನ್ನು ಕುರಿತು ಕೇಶಿರಾಜನು ತನ್ನ ಶಬ್ದಮಣಿ ದರ್ಪಣದಲ್ಲಿ ಈ ರೀತಿ ಹೇಳುತ್ತಾನೆ ವ್ಯಾಕರಣದಿಂದ ಪದ ಪದದಿಂದ ಅರ್ಥ ಅರ್ಥದಿಂದ ತತ್ವಾವಲೋಕನ ತತ್ವಾವಲೋಕನದಿಂದ ಬೇಡಿದ ಮುಕ್ತಿ ದೊರೆಯದು ವಿವುದರಿಗೆ ಎಂದು ಹೇಳಿದ್ದಾನೆ ಇಲ್ಲಿ ವಿಭುದರಿಗೆ ಅಂದರೆ ಪಂಡಿತರಿಗೆ ವ್ಯಾಕರಣ ಕುರಿತು ನಮಗೆ ಮೊದಲ ಉಲ್ಲೇಖ ದೊರೆಯುವುದು ಕುಮಿದೆಂದು ಮುನಿಯ ಭೂಶಿರ ವಲಯದಲ್ಲಿ ವ್ಯಾಕರಣದ ಉಲ್ಲೇಖ ಮೊದಲಿಗೆ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿದೆ ಇಮ್ಮಡಿ ನಾಗವರ್ಮನ ಕೆಲವು ಕೃತಿಗಳು ಕಾವ್ಯಾವಲೋಕನ ಇವನ ಕಾವ್ಯಾವಲೋಕನ ಐದು ಭಾಗ ಒಳಗೊಂಡಿದ್ದು ಇದರ ಎರಡನೇ ಭಾಗದಲ್ಲಿ ಶಬ್ದ ಸ್ಮೃತಿಯು ಹಳಗನ್ನಡ ವ್ಯಾಕರಣವನ್ನು ತಿಳಿಸುತ್ತದೆ ಎರಡನೇ ಕೃತಿ ಅಭಿದಾನ ವಸ್ತುಕೋಶ ಮೂರನೇದು ಕರ್ನಾಟಕ ಭಾಷಾಭೂಷಣ ನಾಲ್ಕು ಛಂದೋ ವಿಚಿತಿ ಇದು ಛಂದಸ್ಸಿನ ಕುರಿತು ತಿಳಿಸುವುದು ಒಂದನೇ ನಾಗವರ್ಮನ ಗ್ರಂಥಗಳು ಒಂದು ಕರ್ನಾಟಕ ಕಾದಂಬರಿ ಎರಡು ಛಂದೋಬುದಿ ಛಂದೋಬುದಿ ಗ್ರಂಥವು ಕನ್ನಡದ ಮೊಟ್ಟ ಮೊದಲ ಛಂದಸ್ಸಿನ ಗ್ರಂಥವಾಗಿದೆ ಕೆಸಿರಾಜನ ಶಬ್ದಮಣಿ ದರ್ಪಣ ಇದು ಕನ್ನಡದಲ್ಲಿ ಸಮಗ್ರವಾದ ವ್ಯಾಕರಣ ಒದಗಿಸುವ ಮೊದಲ ಗ್ರಂಥವಾಗಿದೆ ಇದರಲ್ಲಿ ಎಂಟು ಅಧ್ಯಾಯಗಳಿವೆ ಇದಕ್ಕೆ ಕರ್ನಾಟಕ ಲಕ್ಷಣಶಾಸ್ತ್ರ ಗ್ರಂಥ ಎನ್ನುವರು ಕೇಶಿರಾಜನು ಇದಕ್ಕೆ ಸರಸ್ವತಿಗೆ ಎರಡನೇ ಬೀಣೆ ಎಂದು ಕರೆದಿದ್ದಾನೆ ಇವನು ಕವಿಗಳಿಗೆ ಕೃತಜ್ಞತೆಗಳನ್ನು ಗ್ರಂಥದ ಆರಂಭದಲ್ಲಿಯೇ ಮಾಡಿದ್ದಾನೆ ಕೇಶಿರಾಜನು ತನ್ನನ್ನು ಹೆಮ್ಮೆಯಿಂದ ಕವಿಕೇಶವ ಎಂದು ಕರೆದುಕೊಂಡಿದ್ದಾನೆ ಇದರಲ್ಲಿ ಕನ್ನಡದ ಅಸಾಧಾರಣ ಲಕ್ಷಣ ಸಂಖ್ಯೆ ಒಂಬತ್ತು ಎಂದು ತಿಳಿಸಿದ್ದಾನೆ ಇವನು ತನ್ನ ಗ್ರಂಥವನ್ನು ನವ ವಿಶೇಷಗಳಿಂದ ಕೂಡಿದ ಕನ್ನಡ ಅಸಾಧಾರಣವಲ್ಲವೇ ಎಂಬ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ತನ್ನ ಗ್ರಂಥ ಮುಕ್ತಾಯಗೊಳಿಸಿದ್ದಾನೆ ಕೆಸಿ ರಾಜನ ತಂದೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನನು ಕನ್ನಡದ ಮೊಟ್ಟಮೊದಲ ಸಂಕಲನ ಗ್ರಂಥವಾದ ಸೂಕ್ತಿ ಸುಧಾರಣವನ್ನು ರಚಿಸಿದ್ದಾರೆ ಕೆಶಿ ರಾಜನ ತಾತ ಸೋಮಬಾಣ ಇತರು ಮಹಾ ವಿದ್ವಾಂಸನಾಗಿದ್ದನು ಈ ಗ್ರಂಥದಲ್ಲಿ ವ್ಯಾಕರಣದ ಸೂತ್ರಗಳೆಲ್ಲ ಕಂದ ಪಂದ್ಯದಲ್ಲಿವೆ ಶಬ್ದಮಣಿ ದರ್ಪದಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತೆರಡು ಸೂತ್ರಗಳಿವೆ ರಾಜನಿಗೆ ಕನ್ನಡದ ಪಾಣಿನಿ ಎನ್ನುವರು ರಾಜನ ಪ್ರಕಾರ ಕನ್ನಡದ ವರ್ಣಮಾಲಗಳ ಸಂಖ್ಯೆ ನಲವತ್ತೇಳು ಭಟ್ಟಕಳಂಕ ದೇವ ಇವನು ಶಬ್ದಾನುಶಾಸನವನ್ನು ರಚಿಸಿದ್ದಾನೆ ಇದು ಸಂಸ್ಕೃತದಲ್ಲಿದೆ ಇದರಲ್ಲಿ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ತಿಳಿಸಿದ್ದಾನೆ ಅಂಕಳಂಕ ದೇವ ಭಟ್ಟಕಳಂಕನ ಗುರುಗಳಾಗಿದ್ದಾರೆ ದೇವನಿಗೆ ಅಭಿನವ ಪಾಣಿನಿ ಎಂದು ಕರೆಯುತ್ತಾರೆ ಪಂಜಮಂಗೇಶರಾಯ ಕನ್ನಡ ಮೂಲ ವ್ಯಾಕರಣವನ್ನು ರಚಿಸಿದ್ದಾರೆ ಪಂಜಮಂಗೇಶರಾಯರಿಗೆ ಕವಿಶಿಷ್ಯ ಎಂಬ ಬಿರುದಿ ಇದೆ ತೀನಂ ಶ್ರೀ ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠಯ್ಯ ಇವರ ಪೂರ್ಣ ಹೆಸರು ಕನ್ನಡ ಮಧ್ಯಮ ವ್ಯಾಕರಣ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆಯನ್ನು ರಚಿಸಿದ್ದಾರೆ ಕಾರ್ತೀಯ ಕಾವ್ಯವಂಸೆಯ ಆದ್ಯ ಪ್ರವರ್ತಕ ಎಂದು ರಾಜಶೇಖರನನ್ನು ಕರೆಯುತ್ತಾರೆ ವರ್ಣಮಾಲೆ ಕನ್ನಡದ ವರ್ಣಮಾಲೆಯು ಸಂಸ್ಕೃತದ ವರ್ಣಮಾಲೆಯನ್ನು ಆಧರಿಸಿದೆ ವರ್ಣ ಎಂದರೆ ಅಕ್ಷರ ಕ್ಷರ ಎಂದರೆ ನಾಶ ಅಕ್ಷರ ಎಂದರೆ ನಾಶವಾಗದೇ ಇರುವುದು ಕೇಶಿರಾಜನ ಪ್ರಕಾರ ಬರೆಯಲು ಮತ್ತು ಉಚ್ಚರಿಸಲು ಬಾರದಂತಹ ಘನಶ್ವಾನಧನಿಗಳು ಅಕ್ಷರಗಳಲ್ಲ ಉದಾಹರಣೆಗೆ ಗುಡುಗು ಮಿಂಚು ಸಿಡಿಲು ನಾಯಿ ಪ್ರಾಣಿ ಪಕ್ಷಿಗಳ ಧ್ವನಿಗಳು ವರ್ಣಮಾಲೆಯನ್ನು ಅಧ್ಯಯನದ ಅನುಕೂಲಕ್ಕಾಗಿ ಮೂರು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಒಂದು ಮೂಲಾಕ್ಷರಗಳು ಎರಡು ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಮೂರು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರಗಳು ಮೊದಲನೆಯದಾಗಿ ಮೂಲಾಕ್ಷರಗಳು ಅಕ್ಷರಗಳ ಸಂಖ್ಯೆ ಕಾಲದಿಂದ ಕಾಲಕ್ಕೆ ಏರಿಳಿತಗಳಾಗುವುದನ್ನು ಕಾಣುತ್ತೇವೆ ಇಮ್ಮಡಿ ನಾಗರಮ್ಮನ ಪ್ರಕಾರ ಕನ್ನಡ ವರ್ಣಮಗಳ ಸಂಖ್ಯೆ ಐವತ್ತೆರಡು ಹೊಸಗನ್ನಡ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಐವತ್ತು ಪ್ರಸ್ತುತ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ನಲವತ್ತೊಂಬತ್ತು ಕೇಶಿ ರಾಜನ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ನಲವತ್ತೇಳು ಕನ್ನಡ ಕೈಪಿಡಿಗಾರರ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಮೂವತ್ತೆರಡು ಆಧುನಿಕ ಭಾಷಾ ವಿಜ್ಞಾನಿಗಳ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಇಪ್ಪತ್ತಾರು ಮೂಲಾಕ್ಷರಗಳ ವರ್ಗೀಕರಣ ಒಂದು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಇಲ್ಲಿ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಕಗಳು ಎರಡು ಒಟ್ಟು ಹಾಗೆ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲು ಬರುವಂತಹ ಅಕ್ಷರಗಳು ಔ ಸ್ವರಗಳಲ್ಲಿ ಮೂರು ಪ್ರಕಾರಗಳನ್ನು ಕಾಣುತ್ತೇವೆ ಔ ಹಸ್ವಸ್ವರ ಸ್ವರ ಪ್ಲತಸ್ವರ ಹಸ್ವಸ್ವರ ಹಸ್ವಸ್ವರಗಳು ಆರಿವೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲು ಬರುವಂತಹ ಅಕ್ಷರಗಳು ಇದಕ್ಕೆ ಛಂದಸ್ಸಿನಲ್ಲಿ ಒಂದು ಮಾತ್ರೆಯ ಬೆಲೆ ಇದೆ ಇದನ್ನು ಲಘು ಸಂಕೇತದ ಮೂಲಕ ಗುರುತಿಸಲಾಗುತ್ತದೆ ಉದಾಹರಣೆಗಾಗಿ ದೀರ್ಘ ಸ್ವರ ದೀರ್ಘ ಸ್ವರಗಳು ಏಳು ಇವೆ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲು ಅಕ್ಷರಗಳು ಅವು ಆ ಇ ಉ ಎ ಐ ಓ ಇದಕ್ಕೆ ಛಂದಸ್ಸಿನಲ್ಲಿ ಎರಡು ಮಾತ್ರೆಗಳು ಇದನ್ನು ಗುರು ಸಂಕೇತದ ಮೂಲಕ ಗುರುತಿಸಲಾಗುತ್ತದೆ ದೀರ್ಘ ಸ್ವರವನ್ನೇ ಇನ್ನೂ ಹೆಚ್ಚಿಗೆ ಎಳೆದು ಉಚ್ಚರಿಸುವುದೇ ಪ್ಲುತಸ್ವರ ಇದನ್ನು ಎಸ್ ತ್ರೀ ಮೂರು ಡಾಟ್ಗಳ ಮೂಲಕ ಗುರುತಿಸಬಹುದು ಉದಾಹರಣೆಗೆ ಸೀತೆ ರಾಮ ಎಂದು ಅತ್ತಳು ಎರಡನೇದಾಗಿ ದೇವರೇ ರಕ್ಷಿಸು ಐದು ಸವರ್ಣಗಳು ಜೊತೆ ಇವೆ ಔ ಇ ಉ ಉ ಎ ಎ ಈ ಸವರ್ಣದ ಜೊತೆಯನ್ನು ಒಂದನ್ನು ಬಿಟ್ಟು ಉಳಿದವುಗಳನ್ನು ನಾಮಿಗಳೆಂದು ಕರೆಯಲಾಗುತ್ತದೆ ರು ಎನ್ನುವುದು ಸಂಸ್ಕೃತದ ಪದವಾಗಿದೆ ಐ ಮತ್ತು ಔ ಎರಡು ವಿಶಿಷ್ಟ ಸ್ವರಗಳಾಗಿವೆ ಇವುಗಳಿಗೆ ಸಂಧಾಕ್ಷರಗಳು ಅಥವಾ ಗೂಢಾಕ್ಷರಗಳು ಎನ್ನುತ್ತೇವೆ ಉದಾಹರಣೆಗೆ ಅ ಪ್ಲಸ್ ಇ ಐ ಅ ಪ್ಲಸ್ ಉ ಔ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡಲು ಬರುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು ವ್ಯಂಜ ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕು ಇವೆ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳಿವೆ ಒಂದು ವರ್ಗೀಯ ವ್ಯಂಜನ ಎರಡು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳ ಒಟ್ಟು ಇಪ್ಪತ್ತೈದು ಮತ್ತು ಅವರ್ಗೀಯ ವ್ಯಂಜನಗಳು ಒಟ್ಟು ಒಂಬತ್ತು ಅವುಗಳನ್ನು ಈ ರೀತಿಯಾಗಿ ನೋಡಬಹುದು ವರ್ಗ ಕ ವರ್ಗ ಖ ಖ ಘ ಘ ಚ ವರ್ಗ ಛ ಛ ಟ ವರ್ಗ ಟ ಠ ಡ ವರ್ಗ ತ ಧ ಧ ಪ ವರ್ಗ ಪ ಫ ಬ ಹೀಗೆ ಪ್ರತಿಯೊಂದು ವರ್ಗದಲ್ಲಿ ಐದು ಅಕ್ಷರಗಳಿವೆ ಮೊದಲ ಮತ್ತು ಮೂರನೇ ಅಕ್ಷರಗಳು ಅಲ್ಪ ಪ್ರಾಣಗಳು ಮತ್ತು ಎರಡು ಮತ್ತು ನಾಲ್ಕನೇ ಅಕ್ಷರಗಳು ಮಹಾಪ್ರಾಣಗಳು ಮತ್ತು ಕೊನೆಯದಾಗಿ ಬರುವುದು ಅನುನಸಿಕೆಗಳಾಗಿರುತ್ತವೆ ಪ್ರತಿಯೊಂದು ವರ್ಗದ ಮೊದಲನೇ ಮತ್ತು ಮೂರನೇ ವ್ಯಂಜನಗಳು ಅಲ್ಪ ಪ್ರಾಣಗಳು ಪ್ರತಿಯೊಂದು ವರ್ಗದ ಎರಡನೇ ಮತ್ತು ನಾಲ್ಕನೇ ವ್ಯಂಜನಗಳು ಮಹಾಪ್ರಾಣಗಳು ಪ್ರತಿಯೊಂದು ವರ್ಗದ ಕೊನೆ ಅಥವಾ ಐದನೇ ವ್ಯಂಜನವು ಅನುನಾಸಿಕಗಳಾಗಿರುತ್ತವೆ ಜ ಇಂಗ್ಲಿಷ್ ಪದವಾಗಿದೆ ಅ ವರ್ಗೀಯ ವ್ಯಂಜನಗಳು ಒಟ್ಟು ಒಂಬತ್ತಿವೆ ಅವು ಯ ರ ಲ ವ ಸ ಚ ಮತ್ತು ಶ ಸಂಸ್ಕೃತ ಪದಗಳಾಗಿವೆ ಯೋಗವಾಹಕಗಳು ಎರಡಿವೆ ಯೋಗ ಎನ್ನುವ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ ಯುಜ್ ಎಂದರೆ ಬೇರೆ ಅಕ್ಷರಗಳ ಜೊತೆ ಸಂಬಂಧ ಹೊಂದಿ ಚಲಿಸುವ ಅಕ್ಷರ ಉದಾಹರಣೆಗೆ ಅನುಸರ್ಗ ಮತ್ತು ವಿಸರ್ಗ ಸಂಯುಕ್ತಾಕ್ಷರಗಳ ಸಹಾಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಯೋಗವಾಹಕಗಳು